ಧರ್ಮಸ್ಥಳದಲ್ಲಿ 11 ವರ್ಷಗಳ ಹಿಂದೆ ಸೌಜನ್ಯ ಎಂಬ ಒಂದು ಮಗುವಿಗೆ, ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿ ಕೊಲೆ ಆದ ವಿಷಯ ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಸಂತೋಷ್ ಎನ್ನುವನನ್ನು ಆರೋಪಿ ಅಪರಾಧಿ ಅಂತ ಮಾಡಿ CBI ಚಾರ್ಜ್ ಶೀಟ್ ಮಾಡಿ ಅದರಲ್ಲಿ ಅವನಿಗೆ 11 ವರ್ಷ ಕೇಸ್ ನಡೆದು ಈಗ ಅವನು ಆರೋಪಿ ಅಲ್ಲ, ನಿರಪರಾಧಿ ಅಂತ ಖುಲಾಸೆ ಆಗಿದೆ. ಯಾರಿಗೂ ಇದರ ಮೇಲೆ ವಿಶ್ವಾಸ ಇಲ್ಲ, ಅವನು ಆರೋಪಿ ಅಲ್ಲ ಅಂತ ಎಲ್ಲರದ್ದು ಭಾವನೆ, ಮನೆಯವರದ್ದು ಭಾವನೆ, ಸಮಾಜದ್ದು ಭಾವನೆ. ಆದ್ದರಿಂದ ಆ ಕೇಸನ್ನು ಮರುತನಿಖೆ ಮಾಡಬೇಕು ಎಂದು ನಮ್ಮದು ಸರ್ಕಾರಕ್ಕೆ ಒತ್ತಾಯ ಇದೆ. ಮರುತನಿಖೆ ಮಾಡಿ ಯಾರು ನಿಜವಾದ ಆರೋಪಿಗಳು ಇದು ಸಾಬೀತಾಗಬೇಕು. ಇದು ವಿಶ್ವ ಹಿಂದೂ ಪರಿಷತ್ನ ಆಗ್ರಹ ಕೂಡ. ಅದರೊಂದಿಗೆ ಮತ್ತೊಂದು ವಿಷಯ ನಡೀತಿದೆ ಏನಂತಂದರೆ, ಧರ್ಮಸ್ಥಳ ಕ್ಷೇತ್ರ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಿರಂತರ ಅಪಪ್ರಚಾರ, ಅಪಮಾನ, ಅವಮಾನ ಮಾತ್ರ ಅಲ್ಲ, ಅದರ ಧರ್ಮಾಧಿಕಾರಿಯ ವಿರುದ್ಧವೂ ಕೂಡ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಯಾರು ಒಟ್ಟಾರೆ ಮಾತಾಡ್ತಿದ್ದಾರೆ. ಇದಕ್ಕೆಲ್ಲ ಒಂದು ಕಡಿವಾಣ ಬೀಳಬೇಕು, ನ್ಯಾಯ ಸಿಗಬೇಕು, ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ನ ಆಗ್ರಹ ಇದೆ. ಅದರೊಂದಿಗೆ ಈ ಹಿಂದೂ ಸಿದ್ಧಾ ಕೇಂದ್ರಗಳ ಧರ್ಮಕ್ಷೇತ್ರಗಳ ಮೇಲೆ ಅಪಮಾನವನ್ನು ವಿಶ್ವ ಹಿಂದೂ ಪರಿಷತ್ ಸಹಿಸುವುದಿಲ್ಲ ಎಂದು ಒಂದು ಮೊನ್ನೆ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮದು ದೇವರ ಹತ್ರ ಪ್ರಾರ್ಥನೆ ಇದೆ, ಅಂದರೆ ನಿಜವಾದ ಆರೋಪಿಗಳ ಪತ್ತೆ ಆಗಬೇಕು, ಆ ಸೌಜನ್ಯನ ಸಾವಿಗೆ ಒಂದು ನ್ಯಾಯ ಸಿಗಬೇಕು. ಇದು ಒಕ್ಕೊರಲ ಆಗ್ರಹ ಮಾತ್ರ ಅಲ್ಲ, ಅದರೊಂದಿಗೆ ಈ ಧರ್ಮಕ್ಷೇತ್ರದ ವಿರುದ್ಧ ಏನು ಇದು ಅಪಪ್ರಚಾರ, ಅವಮಾನ, ಅಪಮಾನ ನಡೀತದೆ, ಇದು ಕೂಡ ಇಲ್ಲಿಗೆ ನಿಲ್ಲಬೇಕು, ಇದು ನಮ್ಮ ಆಗ್ರಹ. ಮಾ ಗಣಪತಿ ದೇವರನ್ನ ಪಾದ ಗಡ್ಡಬರೊಂದು ವಿಶ್ವ ಹಿಂದೂ ಪರಿಷತ್ತು ಮಂಗಳೂರು ಜಿಲ್ಲೆದ ನಗರ ಮಕ್ಕಳು ಸರವು ದೇವಸ್ಥಾನಗಳು ಸೌಜನ್ಯ ಗುಂಜಿ ನ್ಯಾಯ ತಿಪ್ಪೂರು ಪಂಪಿನ ಉದ್ದೇಶಕ್ಕೋಸ್ಕರ ಎಂಗುಳಿನಿ ಮಾತ ವಿಶ್ವ ಹಿಂದೂ ಪರಿಷತ್ತು ಅಂಚನೆ ಮಾತ ಎಂಗ್ಲ ಪ್ರಮುಖರು ಒಟ್ಟಿಗೂ ಸೇರೊಂದು ಎಂಗಳು ಸೌಜನ್ಯಾಗ ನ್ಯಾಯ ತಿಕ್ಕೂಡು ಬಂದು ಇವಳೊಂದು ಪ್ರಾರ್ಥನೆ ಮಂತಂದಿಲ್ಲ. ಇನಿ ಒಂಜಿ ಭಾಗ ಸೌಜನ್ಯಾಗ ಅಲ್ಲಾಗೆ ನ್ಯಾಯ ತಿಕ್ಕೂಡು ಬಂದು ಇವಕ್ಕೊಂಜಿ ಭಾಗ ಆ ಕ್ಷೇತ್ರಡು ಧರ್ಮಸ್ಥಳಡು ಒವೇ ವಿಚಾರದ ಬೇತೆ ಬುದ್ಧರು ಪೂರ ನಮ್ಮ ಕ್ಷೇತ್ರದ ಆಲಯರ ಬಳಿ ನಮ್ಮನೆ ಶ್ರದ್ಧಾ ಕೇಂದ್ರ ಪಂಪಿನ ಭಾವನೆ ನಂಕುಂಡು ಅಂಚೆ ಅದುಕ್ಕುನಾಗ ಆ ಕ್ಷೇತ್ರದಲ್ಲ ಪುದರ್ ಆಲಯರ ಬಳಿ ಬಂದು ಎಂಗಳು ವಿಶ್ವ ಹಿಂದೂ ಪರಿಷತ್ತಗಳ ಒಂಜಿ ಬೇಡಿಕೆ ಆಯ್ತು. ಒಟ್ಟುಗೂ ಇನಿ ಹಿಂಗಲ್ಲ ಈ ಒಂಜಿ ಪ್ರಾರ್ಥನೆಗೆ ಬರ್ತಿದ್ದರೆ ಅಂಜಿನ ಮಾತ ಹಿರಿಯರಿಗಳ ಸ್ವಾಗತ ಮಂತಂದು ಅಂಜನೆ ಮಾಧ್ಯಮದರೆಗಳ ಸ್ವಾಗತ ಮಂತಂದು ನೀತ ಈ ಸೌಜನ್ಯ ಗುಂಜಿ ನ್ಯಾಯ ತಿಕ್ಕೂಡು ಬಂದು ಸರ್ವ ಮಹಾಗಣಪತಿ ದೇವಿರಲ್ಲ ಸಾರಲ್ಪಟ್ಟದ ಕೊರಗಜ್ಜರಲ್ಲ ನಟು ಅಂತೂ ಅಲ್ಲಿಗೆ ನ್ಯಾಯ ತಿಕ್ಕೂಡು ಬಂದು ಅಂತ ಕೇಳೋಣ.